ದುಷ್ಕರ್ಮಿಗಳು ಯುವಕನ ಮೇಲೆ ಎರಡು ಸುತ್ತು ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿರುವ ಘಟನೆ ಬೆಳಗಾವಿಯ ಮಹಂತೇಶ ನಗರದ ನಂದಿನಿ ಡೈರಿ ಬಳಿ ನಡೆದಿತ್ತು. ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿದೆ. ಗುಂಡಿನ ದಾಳಿಯಲ್ಲಿ ಪ್ರಣೀತ್ ಕುಮಾರ್ ಎಂಬುವರಿಗೆ ತೊಡೆ ಹಾಗೂ ಗಲ್ಲಕ್ಕೆ ಗುಂಡು ತಗುಲಿ ಗಂಭೀರ ಗಾಯಗಳಾಗಿದ್ದು ಜಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಳಗಾವಿ ಟಿಲಕವಾಡಿಯ ನಿವಾಸಿ 31 ವರ್ಷ ವಯಸ್ಸಿನ ಪ್ರಣೀತ್ ಕುಮಾರ ಎಂಬಾತ ಮಹಂತೇಶ ನಗರದ ಕಡೆ ಬಂದಿದ್ದ ಸಮಯದಲ್ಲಿ ದುಷ್ಕರ್ಮಿಗಳು ಈ ಕೃತ್ಯವೆಸಗಿದ್ದಾರೆ. ಇನ್ನು ಗುಂಡು ತಗುಲಿದ ಪ್ರಣೀತ ದೇಹಕ್ಕೆ ತಾಗಿದ ಗುಂಡುಗಳನ್ನ ಜೇಬಿನಲ್ಲಿ ಇಟ್ಟುಕೊಂಡೇ ಆಸ್ಪತ್ರೆಗೆ ಬಂದಿದ್ದಾನೆ. ಅವರ ಲವ್ ಅಫೇರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಶೇರ್ ಮಾಡಿದ್ದಾರೆ. ನಾನು ಆ ಹುಡುಗಿ ಜೊತೆಗೆ ಮೊದಲಿಂದ ಪ್ರೀತಿ ಆಗಿದೆ, ಈಗ ಸ್ವಲ್ಪ ಈ ಥರ ಪ್ರಾಬ್ಲಮ್ ಬಂದಿದೆ ನಮ್ಮ ಇಬ್ಬರು ನಡುವೆ. ಆವಾಗ ಅವರ ಫ್ರೆಂಡ್ ಅವರು ಏನು ಹೇಳಿದರೆ ಆಯಿತು, ನಾನು ಎಲ್ಲ ಕರೆಕ್ಟ್ ನಾನು ಮಾಡಿಸ್ತೀನಿ ಅಂತ. ನಾನು ನಿಮ್ಮ ಅದು ನಿಮ್ಮ ಗರ್ಲ್ಫ್ರೆಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅಂತ, ಅವರ ಮೊಬೈಲ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅಂತ. ಸೊ ಅವರು ಫೋನ್ದಲ್ಲಿ ಮಾತಾಡ್ತಿದ್ದಾರೆ, ಮತ್ತೆ ಬನ್ನಿ ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅವರು ಕರೀತಾರೆ. ಸೊ ಆಮೇಲೆ ಸ್ಟಾರ್ಟಿಂಗ್ ಅವರ ಗರ್ಲ್ಫ್ರೆಂಡ್ ಅವರು ಬಂದಿದ್ದಾರೆ, ಮತ್ತೆ ಆವಾಗ ಇಬ್ಬರು ಸ್ವಲ್ಪ ಮಾತಾಡ್ತಿದ್ದಾರೆ. ಆವಾಗ ನಡುವೆದಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ, ಹೀಗೆ ಹಾಗೆ ಮಾತಾಡ್ತಿದ್ದಾರೆ. ಕೆಲವು ನಿಮಿಷ ನಂತರ ಮತ್ತೆ ಅವರ ಬೇರೆ ರಿಲೇಟಿವ್ ಅಲ್ಲೇ ಬಂದು ಮತ್ತೆ ಯಾಕೆ ನೀವು ಈ ಥರ ಮಾಡಿದ್ರಿ ಅಂತ ಸ್ವಲ್ಪ ಗಲಾಟೆ ಆಗಿದೆ. ಗಲಾಟೆ ಮಾಡುವಾಗ ಮತ್ತೆ ಒಬ್ಬ ಆರೋಪಿ ಅವನು ಪಿಸ್ತಲ್ ತಗೊಂಡು ಫೈರ್ ಮಾಡಿದ್ದಾನೆ. ರೌಂಡ್ಸ್ ಅಂದರೆ ಈಗ ಅದು ನಮ್ಮ ಟೀಮ್ ಈಗ ಸ್ಪಾಟ್ ಹೋಗ್ತಾ ಇದ್ದಾರೆ, ಅದು ಸ್ವಲ್ಪ FSL ಅದು ಸ್ವಲ್ಪ ಚೆಕ್ ಮಾಡಬೇಕು ಎಷ್ಟು ಆಗಿದೆ ಅಂತ. ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ಯುವಕನ ಮೇಲೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಮಾನವಾರುತಿ ಠಾಣೆಯ ACP ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಯುವಕ ಆಸ್ಪತ್ರೆಗೆ ದಾಖಲಾಗುತ್ತಿದ್ದಂತೆ ನಗರ ಪೊಲೀಸ್ ಆಯುಕ್ತ ಯಾಡ ಮಾರ್ಟಿನ್ ಆಗಮಿಸಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಗಾಯಾಳುವಿನ ಆರೋಗ್ಯ ವಿಚಾರಣೆ ನಡೆಸಿದ್ದಾರೆ. ವರದಿ ದಯಾನಂದ ಎಂ, ಸಂಪೂರ್ಣ ನ್ಯೂಸ್, ಬೆಳಗಾವಿ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.